हाय हेलो नमस्कार ना रेडी रेडीना विशेष कार्यक्रम के स्वागत ना नंदन नोड़ता नमदू नम इष्ट स्न भारत ऐशिया कप मोदल पंद्यव आड़े आगे अपोनेंट यार अंतरतक विचार यार अंतर पाकिस्तान स्नितर आगे पंद्यद कंप्लीट अपडेट्स नानती पंद्य नड़ीता है यहा स्टार्ट आगते पिच कंडीशन आगे वेदर रिपोर्ट भारत त्लेंग इलेवन ऐन मत यहा बैट्समैन तुम चेना पर्फॉम बॉलर तुम चेना पर्फॉम अच्छे विचार बैंक सो नानसकोड़ी वीडियो शुरुदिना मुंचे ನೀವಿನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈಗ ಶುರು ಮಾಡೋಣ ಸ್ನೇಹಿತರೆ ಏಷ್ಯಾ ಕಪ್ ಅಂದ್ರೆ ಏಷ್ಯಾದಿಂದ ಆಡತಕ್ಕಂತ ಬೆಸ್ಟ್ 5 ಕ್ರಿಕೆಟ್ ಟೀಮ್ಸ್ ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿದೆ ಅದು ಭಾರತ ಶ್ರೀಲಂಕಾ ಪಾಕಿಸ್ತಾನ ಬಾಂಗ್ಲಾದೇಶ ಹಾಗೆ ನೇಪಾಳ ಈ ಸೋ ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಏಷ್ಯಾ ಕಪ್ ಅನ್ನು ನಾವು ಈ ಒಂದು 23 ವರ್ಲ್ಡ್ ಕಪ್ ಗೆ ಸೋ ಒಂದು ಪ್ರಿಪರೇಷನ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಯಾಕೆ ಅಂತಂದ್ರೆ ಇಂಡಿಯಾ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಶ್ರೇಯಸ್ ಅಯ್ಯರ್ ಮತ್ತೆ ರಾಹುಲ್ ಸೋ ಇಂಜುರಿ ಇಂದ ಇನ್ನು ರಿಕವರಿ ಆಗ್ತಾ ಇದ್ದಾರೆ ನನಗೆ ಅನ್ಸಿದ ಪ್ರಕಾರ ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೂಮ್ರಾ ಮತ್ತೆ ಪ್ರಸಿದ್ಧ ಕೃಷ್ಣ ಸೇಮ್ ಅವರದು ಸಹ ಸೇಮ್ ಸಿಚುಯೇಷನ್ ಸೋ ಆ ಒಂದು ರೀಸನ್ ಇಂದ ಈ ಒಂದು ಏಷ್ಯಾ ಕಪ್ ಅನ್ನೋದು ಸೋ ನಮ್ಮ ವರ್ಲ್ಡ್ ಕಪ್ ಗೆ ಒಂದು ಪ್ರಿಪರೇಷನ್ ತರನೇ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಮೊದಲಿಗೆ ಈ ಒಂದು ಪಂದ್ಯ ನಡೀತಾ ಇರತಕ್ಕಂತದ್ದು ಪಲ್ಲೆಕೆಲೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಸೋ ಈ ಒಂದು ಗ್ರೌಂಡ್ ಕೆಪಾಸಿಟಿ ಅಂತ ನಾವು ನೋಡೋದಾದ್ರೆ ಸುಮಾರು 35,000 ಜನ ಕೂರಬಹುದು ಇನ್ನ ಪಿಚ್ ಕಂಡೀಷನ್ ಹೇಗಿದೆ ಸ್ನೇಹಿತರೆ ಪಿಚ್ ಕಂಡೀಷನ್ ತುಂಬಾ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಸೋ ನೀವು ಮ್ಯಾಚ್ ಅನ್ನು 100% ಎಂಜಾಯ್ ಮಾಡಬಹುದು ಸೋ ಮೋರ್ ದನ್ 280 ಪ್ಲಸ್ ರನ್ ಹೋಗುತ್ತೆ ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮ್ಮಲ್ಲಿ ಯಾರಾದರೂ ಸ್ವಲ್ಪ ಹೈಟ್ ಇರೋ ಬೌಲರ್ಸ್ ಇದ್ದರೆ ಸೋ ಪಿಚ್ ಸ್ವಲ್ಪ ಬೌನ್ಸ್ ಆಗುತ್ತೆ ಅಂದ್ರೆ ಸ್ವಲ್ಪ ಹೈಟ್ ಇಂದ ಬೌಲ್ ಮಾಡೋರಿಗೆ ಸ್ವಲ್ಪ ಬೌಲಿಂಗು ಯೂಸ್ ಆಗುತ್ತೆ ಅದೊಂದು ಅಡ್ವಾಂಟೇಜ್ ಇದೆ ಮತ್ತೆ ಅದೇ ರೀತಿಯಾಗಿ ಇನ್ನ ವೆದರ್ ರಿಪೋರ್ಟ್ ಅಂತ ನಾವು ನೋಡೋದಾದ್ರೆ ಸೋ ನಿಮಗೆ ಆ ತರ ಯಾವುದೇ ಒಂದು ಭಯ ಬೇಡ ಯಾವ ಮಳೆನೂ ಬರಲ್ಲ ಗಾಳಿನೂ ಬರಲ್ಲ ಫುಲ್ ಮ್ಯಾಚ್ ನಡೆಯುತ್ತೆ ಸ್ನೇಹಿತರೆ ಹಾಗಾದ್ರೆ ಭಾರತದ ಒಂದು ಪ್ಲೇಯಿಂಗ್ 11 ಏನು ಅಂತ ನಾವು ನೋಡೋದಾದ್ರೆ ಮೊದಲಿಗೆ ಒಂದು ವಿಚಾರ ಹೇಳ್ತೀನಿ ನಾನು ಅವರ ಅಭಿಮಾನಿ ಇವರ ಅಭಿಮಾನಿ ಇವರು ನಮ್ಮ ಟೀಮ್ ಅಲ್ಲಿ ಇರಬೇಕಾಗಿತ್ತು ಆ ಪ್ಲೇಯರ್ ಇರಬೇಕಾಗಿತ್ತು ಅಂತ ನೀವು ಅನ್ಕೊಂಡು ಕೂತ್ಕೊಂಡ್ರೆ ಸೋ ಅಲ್ಲಿ ಟೀಮ್ ಅನ್ನ ಫ್ರೇಮ್ ಮಾಡಕ್ ಆಗೋದಿಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಬ್ಯಾಲೆನ್ಸಿಂಗ್ ಮಿಸ್ ಆಗುತ್ತೆ ಸೋ ಈಗೂ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ ಅಪ್ ಟು 99% ಇದೇ ಟೀಮ್ ಇರುತ್ತೆ ಮೇ ಬಿ ಚೇಂಜ್ ಆದ್ರೆ ಒಂದ್ ಪ್ಲೇಯರ್ ಮಾತ್ರನೇ ಪ್ಲೇಯಿಂಗ್ 11 ಅಲ್ಲಿ ಚೇಂಜ್ ಆಗ್ತಾರೆ ಹಾಗಾದ್ರೆ ಸ್ನೇಹಿತರೆ ಪ್ಲೇಯಿಂಗ್ 11 ಯಾರು ಅಂತ ನಾವು ನೋಡೋದಾದ್ರೆ ಸೋ ಇನ್ನಿಂಗ್ಸ್ ಓಪನರ್ಸ್ ಆಗಿ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇದ್ದೇ ಇರ್ತಾರೆ ಇದರಲ್ಲಿ ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ ಕೆಲವರು ಹೇಳ್ತಿದ್ದಾರೆ ಏನು ಅಂತಂದ್ರೆ ಇಶಾನ್ ಕಿಶನ್ ಇನ್ನಿಂಗ್ಸ್ ಓಪನರ್ಸ್ ಆಗ ಆಡ್ತಾರೆ ಅಂತ ಸೋ ಆತರ ಚಾನ್ಸಸ್ ಇಲ್ಲ ಸೋ ಈ ಒಂದು ಪ್ಲೇಯಿಂಗ್ 11 ಈ ಒಂದು ಆರ್ಡರ್ ಏನಿದೆಯೋ ಸೇಮ್ ಅದೇ ಒಂದು ಆರ್ಡರ್ ವರ್ಲ್ಡ್ ಕಪ್ ತನಕನೂ ಸಹ ಕಂಟಿನ್ಯೂ ಆಗುತ್ತೆ ಸೊ ಆ ರೀಸನ್ ಇಂದ ರೋಹಿತ್ ಹಾಗೆ ಶುಭ್ಮನ್ ಗಿಲ್ ಮತ್ತೆ ಒನ್ ಡೌನ್ ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಸೊ ಈ ಒಂದು ಪ್ಲೇಸ್ ಅನ್ನ ಯಾರು ಕೂಡ ಡೌಟ್ ಇಟ್ಕೊಳ್ಬೇಡಿ ಸೊ ವಿರಾಟ್ ಕೊಹ್ಲಿ ಒನ್ ಡೌನ್ ಅಲ್ಲಿ ಆಡಿದ್ರೆ ಇನ್ನ 2 ಡೌನ್ ಅಲ್ಲಿ ಶ್ರೇಯಸ್ ಅಯ್ಯರ್ ಈಗ ತಾನೇ ಇಂಜುರಿಯಿಂದ ರಿಕವರಿ ಹಾಕೊಂಡು ಬಂದಿದ್ದಾರೆ ಮೇ ಬಿ ಶ್ರೇಯಸ್ ಅಯ್ಯರ್ 2 ಡೌನ್ ಅಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥ ಒಬ್ಬ ಪ್ಲೇಯರ್ ಬಟ್ ಪಾಸಿಬಿಲಿಟಿ ಒಂದು ವೇಳೆ ಇಂಜುರಿಯಿಂದ ಏನಾದರೂ ರಿಕವರ್ ಆಗಲಿಲ್ಲ ಅಂತಂದರೆ ಸೂರ್ಯಕುಮಾರ್ ಯಾದವ್ ಆಡಿಸ್ತಾರೆ ಆದರೆ ಪಾಸಿಬಿಲಿಟಿ ಸೂರ್ಯಕುಮಾರ್ ಆಡಿಸ್ತಕ್ಕಂಥ ಚಾನ್ಸಸ್ಸು ತುಂಬ ಕಡಿಮೆ 2 ಡೌನಲ್ಲಿ ಶ್ರೇಯಸ್ ಅಯ್ಯರ್ ಅದೇ ರೀತಿಯಾಗಿ 3 ಡೌನಲ್ಲಿ ಬಂದು ನಾವು ಇಶಾನ್ ಕಿಶನ್ ಅವ್ರನ್ನ ಆಡಿಸ್ಬೋದು ಸೊ ಇಲ್ಲಿ ಸಂಜು ಸ್ಯಾಮ್ಸನ್ನ ನಾವು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಪ್ಲೇಯರ್ ಆಗಿ ನಾವು ತೊಗೊಂಡಿದ್ದೀವಿ ಅಂದರೆ ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ತೊಗೊಂಡಿರೋದ್ರಿಂದ ಪಾಸಿಬಿಲಿಟಿ ಇನ್ನೊಂದು ಟೀಮ್ಗೆ ಒಬ್ಬ ಲೆಫ್ಟ್ಯಾನರ್ ಬ್ಯಾಟ್ಸ್ಮನ್ ನೀಡಿರುತ್ತೆ ಸೊ ಆ ರೀಸನಿಂದ ಇಲ್ಲಿ ನಾವು ಇಶಾನ್ ಕಿಶನ್ ಅವರನ್ನು ನಂಬರ್ 3 ಸ್ಪಾಟಲ್ಲಿ ಕಾಣಬಹುದು ಅಲ್ಲಿಗೆ 5 ಮೆಂಬರ್ಸ್ ಮುಗಿಯಿತು ಇನ್ನು ರಿಮೈನಿಂಗ್ ಸ್ಕ್ವಾಡ್ ಅಂತ ನಾವು ನೋಡೋದಾದರೆ ಈ ಒಂದು ಆಲ್ರೌಂಡರ್ ಕೋಟಾದಲ್ಲಿ ರವೀಂದ್ರ ಜಡೇಜಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಸೊ ಕನ್ಫರ್ಮ್ ಆಗಿ ಟೀಮಲ್ಲಿ ಇದ್ದೇ ಇರ್ತಾರೆ ಸೊ ಇದರಲ್ಲಿ ಯಾವುದೇ ರೀತಿಯ ಸೊ ಒಂದು ಚೇಂಜಸ್ ಇರೋದಿಲ್ಲ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಇಲ್ಲಿಗೆ 7 ಜನ ಪ್ಲೇಯರ್ಸ್ ಆಯಿತು ಇನ್ನು ರಿಮೈನಿಂಗ್ 4 ಪ್ಲೇಯರ್ಸ್ ಯಾರು ಅಂತಂದರೆ ಸೊ ಇಲ್ಲಿ ಕುಲ್ದೀಪ್ ಯಾದವ್ ಕನ್ಫರ್ಮ್ ಆಗಿ ಟೀಮಲ್ಲಿ ಇದ್ದೇ ಇರ್ತಾರೆ ಇರೋದು ಒಂದೇ ಸ್ಪಿನ್ನರ್ ಸೊ ನನಗನ್ಸಿದ ಪ್ರಕಾರ ಅಕ್ಷರ್ ಪಟೇಲ್ ಇದ್ದಾರೆ ಆದರೆ ಅಕ್ಷರ್ ಪಟೇಲ್ಗೆ ಕಂಪೇರ್ ಮಾಡಿದ್ರೆ ಕುಲ್ದೀಪ್ ಯಾದವ್ ಸ್ವಲ್ಪ ಬೌಲಿಂಗ್ ವೇರಿಯೇಷನ್ ಚೆನ್ನಾಗಿದೆ ಪಾಸಿಬಿಲಿಟಿ ಸೊ ಕುಲ್ದೀಪ್ ಯಾದವ್ ಪ್ಲೇಯಿಂಗ್ 11 ಅಲ್ಲಿ ಕನ್ಫರ್ಮ್ ಆಗಿ ಇದ್ದೇ ಇರ್ತಾರೆ ಸ್ನೇಹಿತರೆ ಇನ್ನು ಇರ್ತಕ್ಕಂಥ 3 ಪ್ಲೇಸ್ಗೆ ನಾವು ನೋಡೋದಾದರೆ ಈಗ ತಾನೆ ಇಂಜುರಿಯಿಂದ ರಿಕವರಿ ಆಗಿ ಬಂದಿರತಕ್ಕಂಥ ಬುಮ್ರಾ ಸೊ ಪ್ಲೇಯಿಂಗ್ 11 ಅಲ್ಲಿ ಕನ್ಫರ್ಮ್ ಆಗಿ ಇದ್ದೇ ಇರ್ತಾರೆ ಈಗಾಗಿರ್ತಕ್ಕಂಥ 2 ಸ್ಪಾಟ್ಸ್ಗೆ ಇನ್ನು 3 ಪ್ಲೇಯರ್ಸ್ ಇದ್ದಾರೆ ಅಲ್ಲಿ ಪ್ರಸಿದ್ಧ ಇದ್ದಾರೆ
ಕ್ಷಮೆ ಹಾಗೆ ಸಿರಾಜ್ ಇದ್ದಾರೆ. ಸೊ ನನಗೆ ಅನಿಸಿದ ಪ್ರಕಾರ ಸೊ ಪ್ರಸಿದ್ಧ ಕೃಷ್ಣ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇರ್ತಾರೆ. ಯಾಕೆ ಅಂತ ನಾನು ಹೇಳ್ತೀನಿ, ಇನ್ನು ಅದೇ ರೀತಿಯಾಗಿ ಈ ಒಂದು ಶಮಿ ಮತ್ತು ಸಿರಾಜ್ ನಡುವೆ ಸೊ ಯಾರಾದರೂ ಸಹ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇರಬಹುದು ಅಂತ. ಹಾಗಾದರೆ ನೀವು ಅನ್ಸ್ಕೊಳ್ಬೋದು ಸಿರಾಜ್ ನಮ್ಮ ODI ನಂಬರ್ 1 ಬೌಲರ್, ಶಮಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಹಾಗಾದರೆ ಪ್ರಸಿದ್ಧ ಕೃಷ್ಣ ಯಾಕೆ ಅಂತ. ಸ್ನೇಹಿತರೆ ನಾನು ಮುಂಚೆನೇ ಹೇಳಿದ ಪಿಚ್ಚಲ್ಲಿ ಸ್ವಲ್ಪ ಬೌನ್ಸ್ ಇರುತ್ತೆ, ಹೈಟ್ ಇರೋ ಬೌಲರ್ಸ್ಗಳಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ. ನನಗೆ ಅನ್ಸಿದ ಪ್ರಕಾರ ನಮ್ಮ ಪ್ರೆಸೆಂಟ್ ಇಂಡಿಯನ್ ಟೀಮಲ್ಲಿ ಮೋರ್ ದ್ಯಾನ್ ಸಿಕ್ಸ್ ಸಮಥಿಂಗ್ ಇರತಕ್ಕಂಥದ್ದು ಪ್ರಸಿದ್ಧ ಕೃಷ್ಣ ಅಷ್ಟೇ. ಇವ್ರದ್ದು ಇನ್ನೊಂದು ಬೌನ್ಸ್ ತುಂಬ ಚೆನ್ನಾಗಿದೆ, ಸೊ ಲೈನು ಲೆಂತಲ್ಲಿ ಹೊಡಿತಾರೆ. ಮತ್ತು ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಸ್ಪೀಡ್ ಇರೋದ್ರಿಂದ 100% ಬ್ಯಾಟ್ಸ್ಮನ್ಗಳು ಟ್ರ್ಯಾಪಲ್ಲಿ ಬೀಳ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಸೊ ಪ್ರಸಿದ್ಧ ಅವ್ರಿಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಚಾನ್ಸ್ ಇದೆ. ನನಗೆ ಅನಿಸಿದ ಪ್ರಕಾರ ಅಪ್ ಟು 99% ಸ್ನೇಹಿತರೆ ಇದೇ ಒಂದು ಸ್ಕ್ವಾಡ್ ಇರ್ತದೆ. ಇನ್ನು ಅಪೋನೆಂಟ್ ಟೀಮ್ ಅವ್ರು ಯಾರಾದರೂ ಆಡಿಸ್ಕೊಳ್ಳಿ, ಏನು ಬೇಕಾಗಿಲ್ಲ. ಆದರೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ತುಂಬ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಅವ್ರ ಕಡೆ ಇರ್ತಕ್ಕಂಥ ಒಂದು ಶಾಹೀನ್ ಅಫ್ರೀದಿ ಅಂದರೆ ಲೆಫ್ಟ್ ಆರ್ಮ್ ಪೇಸ್ ಬೌಲರ್ ಇದ್ದಾರಲ್ಲ, ಅವ್ರ ಹತ್ರ ತುಂಬ ಕೇರ್ಫುಲ್ ಆಗಿರಬೇಕು. ನಮ್ಮ ಇಂಡಿಯನ್ಸ್ ಯಾವ ಥರ ಅಂತಂದರೆ ಈ ಒಂದು ಲೆಫ್ಟ್ ಆರ್ಮ್ ಬೌಲರ್ಸ್ಗಳಿಗೆ ಬೇಗ ಬೇಗ ವಿಕೆಟ್ ಒಪ್ಪಿಸೋದು ಕನ್ಫರ್ಮ್, ನಾನು ತುಂಬ ನೋಡಿಬಿಟ್ಟಿದ್ದೀನಿ. ಸೊ ಅವರ ಬೌಲಿಂಗಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಸೊ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೇನೆ. ಇನ್ನು ಬ್ಯಾಟಿಂಗ್ ಅಂತ ನಾವು ನೋಡೋದ್ರೆ ನಮ್ಮ ಇಂಡಿಯಾ ಪರವಾಗಿ ಸೊ ಹೈಯೆಸ್ಟ್ ರನ್ ಗೆಟ್ಟರ್ಸ್ ಬಂದು ಇವತ್ತು 100% ವಿರಾಟ್ ಕೊಹ್ಲಿನೇ, ಇದು ನೆನಪಲ್ಲಿ ಇಟ್ಕೊಂಬಿಡಿ. ಮ್ಯಾಚ್ ಆದಮೇಲೆ ಬೇಕಾದರೆ ಈ ಒಂದು ವಿಡಿಯೋ ನೋಡಿ, ಹೈಯೆಸ್ಟ್ ರನ್ ಗೆಟ್ಟರ್ ಬಂದು ವಿರಾಟ್. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಯಾರು ಅಂತಂದರೆ ಸೊ ಪ್ರಸಿದ್ಧ ಕೃಷ್ಣ. ಸೊ 100% ಡೌಟ ಇಟ್ಕೊಂಬಿಡಿ. ಮತ್ತು ಇನ್ನು ಅದೇ ರೀತಿಯಾಗಿ ಪಾಕಿಸ್ತಾನದ ಕಡೆ ಹೈಯೆಸ್ಟ್ ವಿಕೆಟ್ ಟೇಕರ್ ಬಂದು ಶಾಹೀನ್ ಅಫ್ರೀದಿ ಆಗ್ತಾರೆ ಅನ್ನೋದು ಸೊ ಇವತ್ತಿನ ಸ್ಮಾಲ್ ವಿಡಿಯೋ ಅಪ್ಡೇಟ್ಸ್. ಸ್ನೇಹಿತರೆ ಆ್ಯಕ್ಚುಲಿ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಇಲೆವೆನ್ ಏನು ಮತ್ತು ಹೈಯೆಸ್ಟ್ ರನ್ ಗೆಟರ್ ಯಾರು ಆಗ್ತಾರೆ ಅನ್ನೋದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.